ನಮಸ್ಕಾರ, ನಾನು ಇದನ್ನ ಇಂಗ್ಮೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಿಸಿಲಲ್ಲಿ ಒಣಗಿಸೋದಲ್ಲ, ಮಜ್ಜಿಗೆಯಲ್ಲಿ ಬೇಯಿಸಿ ಮಾಡುವಂಥದ್ದು. ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಇದನ್ನು ಫ್ರಿಡ್ಜಲ್ಲಿಟ್ಟರೆ 2-3 ತಿಂಗಳು ಉಪಯೋಗಿಸ್ಬೋದು. ಬಹಳ ರುಚಿಯಾಗಿರುತ್ತೆ. ಅನ್ನ ಕಲಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಬೋದು, ರೊಟ್ಟಿಗೆ ಸಹಿತ ನಂಚ್ಕೊಳ್ಳೋಕ್ಕೆ ಟೇಸ್ಟು. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ನಾನು 1/2 ಕೆಜಿ ಹಸಿಮೆಣಸನ್ನ ತಗೊಂಡಿದ್ದೀನಿ. ಈಗ ಇದರ ಚೊಟ್ಟಿನ ಭಾಗ ತೆಗೆದು 2 ಪೀಸ್ ಮಾಡಿ ಕಟ್ ಮಾಡೋಣ. ಹಾಗೆ ಕೈಯಲ್ಲಿ ಸಹಿತ ಮುರಿಬೋದು. ಮೆಣಸಿನಕಾಯಲ್ಲಿ ಈ ಥರ ಕಡ್ಡಿ ಮೆಣಸು ತಗೊಂಡ್ರೆ ಈ ಮಜ್ಜಿಗೆ ಮೆಣಸಿಗೆ ಟೇಸ್ಟ್ ಜಾಸ್ತಿ. ಮೆಣಸಿನಕಾಯಿನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಕಲ್ಲುಪ್ಪೆ ಹಾಕಬೇಕು ಯಾವಾಗಲೂ, ಅದು ನಿಧಾನವಾಗಿ ಕರಗಬೇಕು, ಆಗಲೇ ರುಚಿ ಜಾಸ್ತಿ. ಈಗ ಮೆಣಸಿನಕಾಯಿ ಮೇಲೆ ಮುಳುಗುವಷ್ಟು ದಪ್ಪವಾದ ಮಜ್ಜಿಗೆ ಅಥವಾ ಮೊಸರು ಹಾಕೋಣ. ಇದು ಸಿಹಿ ಮತ್ತು ಹುಳಿ ಮಿಶ್ರಿತವಾಗಿರಬೇಕು. ಹಾಗೆ ಮೊಸರಾದರೆ ಬೀಟ್ ಮಾಡಿ ಹಾಕಬೇಕು. ಕಾಯಿ ಮಜ್ಜಿಗೆಯಲ್ಲಿ ಮಿನಿಮಮ್ 5-6 ಗಂಟೆನಾದರೂ ನೆನಿಬೇಕು. ಬೇಕಾದರೆ ಒಂದು ನೈಟ್ ಬೇಕಾದ್ರೂ ನೆನೆಸ್ಬೋದು. ಈಗ ಒಂದು ಪ್ಲೇಟ್ ಮುಚ್ಚೋಣ. ಮೆಣಸಿನಕಾಯಿ ನೆನೆಯೋಕೆ ಬಿಡೋಣ. ಈಗ ಮುಚ್ಚಿರುವ ಪ್ಲೇಟ್ ತೆಗೆಯೋಣ. ಮೆಣಸಿನಕಾಯಿನ ನಾನು ಒಂದು ನೈಟ್ ನೆನೆಸಿದ್ದೆ. ಈ ಮಜ್ಜಿಗೆನೂ ಅಷ್ಟೇ, ಮೆಣಸಿನಕಾಯಿ ನೆನೆದಿರೋದ್ರಿಂದ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗ ಒಂದ್ಸರಿ ಮಿಕ್ಸ್ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸೌಟು ತುಂಬ ಎಣ್ಣೆ ಹಾಕೋಣ. ಇದಕ್ಕೆ ಕೊಬ್ಬರಿ ಎಣ್ಣೆನೇ ತುಂಬ ಪರಿಮಳ ಮತ್ತು ರುಚಿ ಜಾಸ್ತಿ. ಕೊಬ್ಬರಿ ಎಣ್ಣೆ ಕೆಲವರಿಗೆ ಇಷ್ಟ ಆಗಲ್ಲ ಅಂಥವ್ರು ಶೇಂಗಾ ಎಣ್ಣೆ ಹಾಕಿದರೆ ಸರಿ. ಈಗ 1/2 ಸ್ಪೂನಷ್ಟು ತುಂಬ ಪರಿಮಳ ಇರೋ ಹಿಂಗೆ ಹಾಕಬೇಕು. ನಾನು SSP ಹಿಂಗೆ ಹಾಕೋದು. ಸ್ವಲ್ಪ ಎಣ್ಣೆಲಿ ಕಾಯೋಕೆ ಬಿಡೋಣ. ಹಿಂಗು ಎಣ್ಣೆ ಜೊತೆ ಫ್ರೈ ಆಗಿ ಈಗ ಮಗಮ ಅಂತ ಪರಿಮಳ ಬರ್ತಾ ಇದೆ. ಈಗ ಮಜ್ಜಿಗೆಯಿಂದ ಮೆಣಸಿನಕಾಯಿನ ತೆಗೆದು ಈ ಒಗ್ಗರಣೆ ಜೊತೆ ಹಾಕೋಣ. ಹಾಗೆ 1-2 ನಿಮಿಷ ಫ್ರೈ ಮಾಡೋಣ. ಒಂದು ಪ್ಲೇಟನ್ನು ಮುಚ್ಚೋಣ. ಮೆಣಸಿನಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ಮುಚ್ಚಿದ ಪ್ಲೇಟ್ ತೆಗೋಣ. ಮೆಣಸಿನಕಾಯಿ ಎಣ್ಣೆನ ಹಿರ್ಕೊಂಡು ಚೆನ್ನಾಗಿ ಬಾಡಿದೆ. ಈಗ ಮೆಣಸಿನಕಾಯಿನ ನೆನೆಯೋಕೆ ಹಾಕಿದ ಮಜ್ಜಿಗೆನ ಇಲ್ಲಿ ಬಾಣಲೆಗೆ ಹಾಕ್ತಾ ಬರೋಣ. ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮೆಣಸಿನಕಾಯಿನ ಮಜ್ಜಿಗೆ ಒಳಗೆ ಮಿಕ್ಸ್ ಮಾಡೋಣ. ಈಗ ಪ್ಲೇಟನ್ನು ಮುಚ್ಚೋಣ, ಬೇಯೋಕ್ಕೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟ್ ತೆಗೆಯೋಣ. ಮಜ್ಜಿಗೆ ಸಾಮಾನ್ಯವಾಗಿ ಕುದಿಯೋಕೆ ಬಿಟ್ಟರೆ ಅದನ್ನು ನೀರು ಒಡೆದು ಹೀಗೆ ಕೊಡಕ್ಲು ಥರ ಆಗುತ್ತೆ. ಪುನಃ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡಿ ಮತ್ತೆ ಮಜ್ಜಿಗೆ ಜೊತೆ ಬೇಯೋಕ್ಕೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟ್ ತೆಗೆಯೋಣ. ಮೆಣಸಿನಕಾಯಿ ಮಜ್ಜಿಗೆ ಒಳಗೆ ಬೆಂದಿದೆ. ಮಜ್ಜಿಗೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಇದೇ ಥರ 3-4 ಸರಿ ನಾವು ಮುಚ್ಚಳ ತೆಗೆದು ನೋಡ್ತಾ ಇರಬೇಕು. ಮತ್ತೆ ಪುನಃ ಮುಚ್ಚೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಮಜ್ಜಿಗೆ ಸ್ವಲ್ಪ ಹಿಂಗಿದೆ, ಇನ್ನೂ ಸ್ವಲ್ಪ ಮಜ್ಜಿಗೆ ಹಾಕಬೇಕು. ಯಾಕಂದರೆ ಈ ಇಂಗು ಮೆಣಸಿಗೆ ಮುಖ್ಯನೇ ಮಜ್ಜಿಗೆ. ಪುನಃ 1 ಲೋಟದಷ್ಟು ಮೊಸರು ಹಾಕೋಣ. ಅಥವಾ ಮಜ್ಜಿಗೆ ಹಾಕಿದರೂ ಪರವಾಗಿಲ್ಲ, ದಪ್ಪ ಇರಬೇಕು ಮತ್ತು ನೀರು ಹಾಕಬಾರ್ದು. ಮತ್ತೆ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡೋಣ. ಈ ಇಂಗು ಮೆಣಸನ್ನ 1 ದಿವಸವೇ ಮಾಡಿ ಮುಗಿಸ್ಬೋದು. ಆದರೆ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಕೆಲವರು ಏನು ಮಾಡ್ತಾರೆ, ಪ್ರತಿದಿನ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಕುದಿಸಿ ಮತ್ತೆ ಮಾರನೇ ದಿವಸ ಮಜ್ಜಿಗೆ ಹಾಕಿ ಕುದಿಸ್ತಾರೆ. ಹೀಗೆ 5-6 ದಿವಸ ಕುದಿಸ್ತಾ ಬರ್ತಾರೆ. ಈಗ ನೋಡಿ, ಇಂಗು ಮೆಣಸು ರೆಡಿ ಆಯಿತು. ಮಜ್ಜಿಗೆ ಈ ಥರ ಸೇರಿಕೊಂಡು ಉದುರುದುರಾಗಿ ಬರಬೇಕು. ಗ್ಯಾಸ್ ಆಫ್ ಮಾಡೋಣ, ಸ್ವಲ್ಪ ತಣಿಯೋಕ್ಕೆ ಬಿಡೋಣ. ಹಸಿಮೆಣಸು ಗ್ಯಾಸ್ಟಿಕ್ ಅಂತಾರೆ, ಆದರೆ ಈ ಮಜ್ಜಿಗೆಯಲ್ಲಿ ಬೇಯಿಸಿರೋದ್ರಿಂದ ಇದು ತಂಪಾಗುತ್ತೆ. ಹಾಗೆ ತುಂಬ ಟೇಸ್ಟ್ ಸಹಿತ ಹೌದು. ಈ ಇಂಗು ಮೆಣಸಿಗೆ ಕಡ್ಡಿ ಮೆಣಸೆ ರುಚಿ, ಹಾಗೆ ತುಂಬ ಖಾರನೂ ಇರಬಾರ್ದು. ಇಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಕೆಲವು ಮೆಣಸಿನಕಾಯಿ ಒಂಥರ ಸಿಪ್ಪೆ ಥರ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಆಗೋಲ್ಲ. ಹಾಗೆ ಇದನ್ನು ಬಾಕ್ಸಿಗೆ ಹಾಕಿ ಫ್ರಿಡ್ಜಲ್ಲಿಟ್ಟರೆ 2 ತಿಂಗಳಾದ್ರೂ ಉಪಯೋಗಿಸ್ಬೋದು. ಊಟಕ್ಕಿಂತ 10 ನಿಮಿಷ ಮುಂಚೆ ತೆಗೆದಿಟ್ಕೊಂಡ್ಬಿಟ್ರೆ ಸರಿ. ಬಿಸಿ ಅನ್ನದ ಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉದುರಾಗಿ ಕಲಸ್ಕೊಂಡು ಅದಕ್ಕೆ ನಂಚ್ಕೊಳ್ಳೋಕ್ಕೆ ಈರುಳ್ಳಿ, ಸೌತೆಕಾಯಿ, ಹಪ್ಪಳ, ಸಂಡಿಗೆ ಇದ್ದರೆ ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ. ಬಹಳ ಸುಲಭವಾಗಿ ಮಾಡುವಂಥ ಇಂಗು ಮೆಣಸಿನ ವೀಡಿಯೋ ನೋಡಿದ್ರಲ್ಲ, ನೀವು ಸಹ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.